ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಬಿಸಿಲಲ್ಲೇ ಇರಲಿಲ್ಲ ಅಂದ್ರೆ ಹೇಗಪ್ಪ ನೋಡಿ, ಈ ತಳಭಾಗದಲ್ಲಿ 41 ಹೋಲ್ ಇದೆ. ಈ 41 ಹೋಲ್ ಇರುವಂತ ಉದ್ದೇಶ ಏನು? ವಾತಾವರಣದಲ್ಲಿರುವಂತ ಗಾಳಿಯನ್ನ ನಾವು ಮನೆಯಲ್ಲಿ ಅಡಿಗೆ ಮಾಡಬೇಕು ಆದ್ರೆ ನೇರವಾಗಿ ಬೆಂಕಿ ಕೆಂಡಗಳ ಮೇಲೆ ಇಟ್ಟರೆ ಅಡಿಗೆ ಆಗುತ್ತಾ? ಆಗಲ್ಲ. ಸ್ವಲ್ಪ ಎತ್ತರ ಇರುತ್ತಲ್ಲ, ಅದೇ ತರದಲ್ಲಿ ಈಗ ನಾವು ಕೆಳಗಡೆ ಕಲ್ಲುಗಳು ಇಟ್ಟಿದ್ದೀವಿ. 6 ಇಂಚು ಎತ್ತರ ಇಟ್ಕೋಬೇಕು, ಯಾಕೆಂದ್ರೆ ಗಾಳಿ ಬರುವಂತದ್ದು. ಈ ಹೋಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಗಾಳಿಯನ್ನ ಮೇಲಕ್ಕೆ ತಗೊಳ್ಳುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದು ಆದ್ಮೇಲೆ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ 8 ಹೋಲ್ ಇದೆ ಸುತ್ತಲೂ. 8 ದಿಕ್ಕಲ್ಲೂ ಕೂಡ ಗಾಳಿ ಒಂದೊಂದು ಸಾರಿ ಬೀಸ್ತಾ ಇರುತ್ತೆ. ಒಂದೇ ದಿಕ್ಕಲ್ಲಿ ಬೀಸುತ್ತ ಗಾಳಿ ಬೀಸಲ್ಲ, 8 ದಿಕ್ಕಲ್ಲೂ ಗಾಳಿ ಬೀಸುತ್ತೆ. ಈ 8 ಹೋಲ್ ಕೂಡ ನಾವು ಯಾಕೆ ಇಟ್ಕೊಂಡಿದೀವಿ ಅಂತಂದ್ರೆ 8 ದಿಕ್ಕುಗಳಲ್ಲೂ ಬರುವಂತ ಗಾಳಿಯನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಈಗ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನೋಡಿ, ಕಡಲೆಕಾಯಿ ಒಟ್ಟು, ಕಡಲೆಕಾಯಿ ಬಿಡಿಸಿದ ಮೇಲೆ ಒಟ್ಟು ಬರುತ್ತಲ್ಲ, ಈ ಒಟ್ಟನ್ನು ನಾವು ಇವಾಗ ಭಯೋತ್ಪಾದನೆ ಮಾಡಲಿಕ್ಕೆ ತಯಾರು. ಇಲ್ಲ, ಈ ಫುಲ್ ಅಟ್ಬಿಟ್ಟು ಈ ಥರದ್ದಾದರೆ ನಾವು ಫುಲ್ ಅಟ್ಬಿಟ್ಟು ಪ್ಯಾಕ್ ಮಾಡ್ಬೋದು. ಈ ದೊಡ್ಡ ಕಟ್ಟಿಗೆಗಳು ಇಂಥದ್ದೇನಾದರೂ ಆಯಿತು ಅಂತಂದರೆ ಪ್ಯಾಕ್ ಮಾಡೋಕ್ಕಾಗಲ್ಲ. ತಳಭಾಗದಿಂದ ಕ್ಲೀನಾಗಿ ನಾವು ಪ್ಯಾಕ್ ಮಾಡ್ಬೋದು. ಈಗ ನೋಡಿ, ಇದಕ್ಕೆ ನಾವು ಫುಲ್ ಫಿಲ್ ಮಾಡಿದ್ದೀವಿ. ಆದರೆ ಈ ಫಿಲ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಈ ಮೇಲ್ಗಡೆ ಹಚ್ತೀವಿ, ಅದು ಸ್ವಲ್ಪ ಉಳ್ಕೊಳ್ಳಿ. ಮಾಡಿದ್ದೀವಿ, ಕಡಲೆಕಾಯಿ ಒಟ್ಟು ಮಾತ್ರ ತಗೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಒಂದೊಂದು ಸಾರಿ ಏನಾಗುತ್ತೆ, ತೊಗರಿ ಕಟ್ಟಿಗೆ ಇರುತ್ತೆ, ಇಲ್ಲಾಂದರೆ ಜೋಳದ ದಂಟು ಇರುತ್ತೆ, ಇಲ್ಲ ಮೆಕ್ಕೆಜೋಳ ಏನಾಗಿದ್ರು ಹಾಕಿದ್ರೆ ಆ ಜೋಳ ಬಿಡಿಸಿದ ಮೇಲೆ ಒಳಗಡೆ ದಂಟು ಬರುತ್ತಲ್ಲ, ಆ ದಂಟಾಗಿರ್ಬೋದು, ಅಥವಾ ಕಟ್ಟಿಗೆಗಳಿರುತ್ತೆ. ಈಗ ಸಾಮಾನ್ಯವಾಗಿ ಕೆಲವು ರೈತರೆಲ್ಲನೂ ಟೊಮಾಟೊ ಬೆಳೀತಾರೆ, ಆ ಕಡ್ಡಿಗಳನ್ನು ಜೋರು ಬೇಕಾದ್ರೆ ಸುಮಾರು 1 ಗಾಡಿ 2 ಗಾಡಿ ಅಷ್ಟು ಬೀಳುತ್ತೆ. ಅದನ್ನೆಲ್ಲ ಕೂಡ ನಾವೇನು ಮಾಡ್ತೀವಿ, ಅಲ್ಲೇ ಬೆಂಕಿ ಹಾಕಿ ಸುಟ್ಟು ಹಾಕ್ಬಿಡ್ತೀವಿ. ಅದನ್ನು ಈ ಥರ ಡ್ರಮ್ಸ್ಗೆ ಹಾಕ್ಕೊಂಡಿದ್ದೀವಿ ಅಂದರೆ ಅದೇನಾಗುತ್ತೆ ಅಂತಂದರೆ ಇದ್ದಿಲ್ಲಾಗುತ್ತೆ. ಈ ರೀತಿ ನಾವು ತಯಾರು ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೇನಾಗುತ್ತೆ, ಇವಾಗ ನಾವು ಬೆಂಕಿ ಹಚ್ಚಿದ್ದೀವಿ, ಈ ಬೆಂಕಿ ಏನಾಗುತ್ತೆ ಅಂತಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಕಡೆಯೂ ಹಚ್ಕೊಂಡು ಕವರ್ ಆಗುತ್ತೆ. ಅಂದರೆ ಈ ಥರ ಇದನ್ನು, ಈ ಡ್ರಮ್ದು ಏನಿದೆಯೋ ಅದನ್ನೇ ಮೇಲ್ಗಡೆ ಕಟ್ ಮಾಡಿದ್ದೇ ಮಾಡಿರ್ತೀವಿ. ಈ ಮೇಲ್ಭಾಗದಲ್ಲಿ ನಾವು ಇದನ್ನು 5 ಇಂಚು ಭಾಗ ಮಾಡಿ ಅದನ್ನು 8 ಲೇಯರ್ಸ್ ಪೀಸ್ ಮಾಡಿ ಅದನ್ನು ಮೇಲ್ಗಡೆ ಚಿಮಣಿ ಹಿಡ್ಕೊಳ್ಳಿಕ್ಕೆ ಏನು ಮಾಡಿರ್ತೀವಿ, ರೆಡಿ ಮಾಡ್ಕೊಳ್ತೀವಿ. ಇದು ಚಿಮಣಿ ಹಿಡ್ಕೊಂಡ್ಮೇಲೆ ಯಾಕೆ ಅಂತಂದರೆ, ಈಗ ನಾವೇನು ಅಲ್ಲಿ ಬೆಂಕಿ ಹಚ್ಚಿದೀವೋ ಈ ಹೊಗೆ ಎಲ್ಲ ಇದಾಗ್ತಾ ಇದೆಯಲ್ಲ, ನಾವು ಮುಚ್ಚಲ ಹಾಕ್ಬಿಟ್ವಿ ಅಂತಂದರೆ ಇದು ಓಪನ್ ಇಲ್ಲ ಅಂತಂದರೆ ಮೇಲ್ಗಡೆಗೆ ಬರಲ್ಲ. ಮೇಲ್ಗಡೆಗೆ ಯಾವಾಗ ಬರಲಿಲ್ಲ ಅಲ್ಲೇನಾಯ್ತೆ, ಈ ಉರಿ ಅನ್ನೋದು ಆರೋಗ್ಬಿಡುತ್ತೆ. ಈ ಉರಿ ಅನ್ನೋದು ತಳಭಾಗದಲ್ಲಿರುವಂಥ ಹೋಲ್ಸ್ ಮುಖಾಂತರ ಗಾಳಿ ಬರ್ತಾ ಇರೋದ್ರಿಂದ ಅದು ಉರಿತಾ ಇರುತ್ತೆ. ಇಲ್ಲಿ ನಾವು ಯಾವಾಗ ಮುಚ್ಚಲ ಹಾಕ್ತೀವೋ ಇದೇನಾಗುತ್ತೆ ಅಂತಂದರೆ ಈ ಮೇಲ್ಗಡೆ ಹೊಗೆ ಬರುವಂಥದ್ದಕ್ಕಾಗುತ್ತೆ. ಈ ಹೊಗೆ ಬಂದಿದ್ದಾದಮೇಲೆ ನಮ್ಮ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಅಡುಗೆ ಮಾಡಬೇಕಾದ್ರೆ ಆರ್ಸ್ ಕಟ್ಟಿರ್ತೀವಿ, ಮತ್ತು ಇಟ್ಟಿಗೆ ಗೂಡುಗಳನ್ನು ನೀವು ನೋಡ್ತೀರಿ, ಇಲ್ಲ ಕೈಗಾರಿಕೆಗಳಲ್ಲಿ ನೋಡ್ತೀರಿ, ಎತ್ತರವಾಗಿ ಚಿಮಣಿಗಳಿರ್ತವೆ. ಯಾಕೆ? ಗಾಳಿ ಎಳ್ಕೊಳ್ಳೋದಕ್ಕೆ. ಮತ್ತು ಈ ಉರಿತಾ ಇರತಕ್ಕಂಥ ಸಮಯದಲ್ಲಿ ಇದರಲ್ಲಿ ಇರ್ತಕ್ಕಂಥ ಕಾರ್ಬನ್, ಸಾವಯವ ಇಂಗಾಲ ಅಂತ ಏನು ಹೇಳ್ತೀವೋ, ಆ ಇಂಗಾಲ ಅಂಶ ಏನಾಗುತ್ತೆ, ಗಾಳಿಗೆ ಸೇರಿಬಿಟ್ರೆ ಮೇಲ್ಗಡೆ ಇರ್ತಕ್ಕಂಥ ಓಝೋನ್ ಪದರಕ್ಕೆ ತೊಂದರೆ ಆಗೋದ್ರ ಜೊತೆಗೆ ಉಷ್ಣಾಂಶ ಹೆಚ್ಚಾಗುತ್ತೆ ಅಂತ. ಅದಕ್ಕಾಗಿ ಯಾವಾಗ ನಾವು ಈ ಚಿಮಣಿಯನ್ನು ಹಾಕ್ತೀವೋ ಆ ಚಿಮಣಿ ಏನು ಮಾಡುತ್ತೆ ಅಂತಂದರೆ ಒಳಗಡೆ ಕಾರ್ಬನ್ ಅಂಶವನ್ನೆಲ್ಲ ಹಿಡಿದಿಟ್ಕೊಂಡು ಬರೀ ಪಾಗ ಹೊಗೆಯನ್ನು ಮಾತ್ರ ಹೊರಗಡೆಗೆ ಬಿಡುತ್ತೆ. ಅದಕ್ಕಾಗಿಯೇ ಈ ಚಿಮಣಿ ನಮಗೆ ಎಷ್ಟು ಎತ್ತರ ಇದ್ದರೆ ಅಷ್ಟು ನಮ್ಮ ಈ ಮಾಸಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಅಂಶ ಅಂದರೆ ಕಾರ್ಬನ್ ಅಂಶ ಹಂಗೆ ಉಳ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಅದು ಯಾವಾಗ ಉಳ್ಕೊಳ್ಳುತ್ತೋ ನೋಡಿ, ಇಲ್ಲಿ ನಮಗೆ ಈ ಬಣ್ಣ ಗೊತ್ತಾಗುತ್ತೆ, ಇದೆಲ್ಲ ಕೂಡ ಕಾರ್ಬನ್. ಆಗಲೇ ಸಾರ್ ಹೇಳಿದ್ರಲ್ಲ, ಈ ಅಂಶದಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಏನಿರುತ್ತೋ ಅದು ವಿನೇಗರ್ ಅಂತ ಹೇಳ್ತೀವಿ, ವುಡ್ ವಿನೇಗರ್ ಅಂತ. ಈ ವುಡ್ ವಿನೇಗರ್ ಎಲ್ಲ ಏನಾಗುತ್ತೆ ಅಂತಂದರೆ ಈ ಡ್ರಮ್ಮಲ್ಲಿ ನಾವು ಸಂಗ್ರಹಣೆ ಮಾಡೋಕ್ಕಾಗಲ್ಲ, ಆದರೆ ಅವ್ರು ಹೇಳತಕ್ಕಂಥ ಒಂದು ಮೆಥಡಲ್ಲಿ ಅದನ್ನು ಸಂಗ್ರಹಣೆ ಮಾಡ್ಕೊಂಡ್ರೆ ಇವತ್ತು ಅದು ಕೂಡ ಮಾರ್ಕೆಟಲ್ಲಿ ಎಷ್ಟಿದೆ ಅಂದರೆ 1 ಲೀಟ್ರು 450 ರೂಪಾಯಿಂದ 600 ರೂಪಾಯಿವರೆಗೂ ಇದೆ. ಯಾವುದು? ವುಡ್ ವಿನೇಗರ್, ಆಯಿಲು. ಅದನ್ನು ಏನು ಮಾಡ್ತಿದ್ದಾರೆ ಅಂದರೆ, ನೀವು ಅಂಗಡಿಗಳಿಂದ ಇವತ್ತು ಬೆಳೆಗಳಿಗೆ ಹೊಡೆಯುವಂಥ ಔಷಧಿಗಳು ಏನು ತರ್ತಾ ಇದ್ದೀರೋ ಅದನ್ನು ತರ್ತೀರಾ, ಅದನ್ನೇ ನಾವು ಬಳಕೆ ಮಾಡಿಕೊಂಡು ಬೆಳೆಗಳಿಗೆ ರೋಗಗಳನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಆ ವಿಡ್ ವಿನೇಗರಿಂದ ನಾವು ಮಾಡ್ತೀವಿ. ಆಮೇಲೆ ನಿಮ್ಮ ಸಾಯಿಲ್ ತುಂಬ ಆಲ್ಕಲೈನ್ ಇದ್ದರೆ ಅದನ್ನು ನ್ಯೂಟ್ರಾಲಿಟಿಗೆ ಬರುತ್ತೆ.
ಈಗ ನೋಡಿ ಇಲ್ಲಿ ಹೊಗೆ ಬರ್ತಾ ಇದೆ, ಆದರೆ ಒಳಗಡೆ ಉರಿತಾ ಇಲ್ಲ. ಇದು ಯಾವಾಗ ಒಳಗಡೆ ಉರಿದೀರ ಇರುತ್ತೋ ಒಂದಕ್ಕೊಂದು ಏನಾಗುತ್ತೆ, ಬೆಂಕಿ ಹಚ್ಕೊಳ್ತಾ ಹೋಗುತ್ತೆ, ಆ ಕಾರ್ಬನ್ ಅಂಶ ಏನಾಗುತ್ತೆ ಒಳಗಡೆ ಹಂಗೆ ಉಳ್ಕೊಳ್ಳುತ್ತೆ. ಈಗ ನಾವೇನು ಮಾಡ್ತೀವಿ ಅಂದರೆ ಈ ಚಿಮಣಿಯನ್ನು ಇದ್ರ ಮೇಲೆ ಇಟ್ಬಿಟ್ಟು ನಾವು ಸ್ವಲ್ಪ ಮಣ್ಣು, ಯಾಕೆಂದರೆ ನಮ್ಮ ಹೊಲದಲ್ಲಿ ನಮಗೆ ಮಣ್ಣು ಸಿಕ್ಕೇ ಸಿಗುತ್ತೆ, ಇದಲ್ಲ ಇದು ನಾವು ನ್ಯಾಚುರಲ್ಲಾಗಿ ಯೂರಿಯಾ ಏನು ತಯಾರು ಮಾಡ್ಕೊಳ್ತೀವೋ ಆ ಯೂರಿಯಾಗ ಸರಿ ಸಮಾನ. ಯಾಕೆಂದರೆ ಈ ಮಣ್ಣು ಇದೇನಾಗುತ್ತೆ ಅಂತಂದರೆ ಇದು ಉರಿತಾ ಇರಬೇಕಾದ್ರೆ ಈ ಒಳಗಡೆ ಇರ್ತಕ್ಕಂಥ ಈ ಹೊಗೆಯಲ್ಲಿರ್ತಕ್ಕಂಥ ನೈಟ್ರೋಜನ್ ಏನಿದೆಯೋ ಆ ನೈಟ್ರೋಜನ್ನೆಲ್ಲನೂ ಅಬ್ಸರ್ವ್ ಮಾಡಿ, ಆ ನೈಟ್ರೋಜನ್ನ ಯಾವಾಗ ಅಬ್ಸರ್ವ್ ಮಾಡುತ್ತೋ ಯೂರಿಯಾದಲ್ಲಿ ಏನಂಶ ಇದೆ ನೈಟ್ರೋಜನ್ ಅವಾಗ ಇದರಲ್ಲೂ ಸಿಕ್ತವಲ್ವ, ಇದನ್ನು ನಾವು ಬಳಸ್ಕೋಬೋದು. ಮತ್ತು ಇದು ಹೋಗುವಾಗ ಏನಾಗುತ್ತೆ, ಬರೀ ಹೊಗೆ ಮಾತ್ರ ಹೋಗುತ್ತೆ, ಆ ಕಾರ್ಬನ್ ಏನಿದೆಯೋ ಸಾವಯವ ಇಂಗಾಲ ಅದು ಒಳಭಾಗದಲ್ಲಿ ಈ ನಾವು ಹಾಕಿರ್ತಕ್ಕಂಥ ಕಟ್ಟಿಗೆಗಳು ಅಥವಾ ಏನು ಅಗ್ರಿಕಲ್ಚರ್ ವೇಸ್ಟ್ ಇದೆಯೋ ಅದರಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸ. ಇದಾದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಈಗ ಬಿಟ್ಬಿಡ್ತೀವಿ, ಇದು ಉರಿತಾ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಬೇಕಲ್ವ. ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಮುಟ್ಟಕ್ಕೆ ಹೋದರೆ ಕೈ ಸುಡುತ್ತೆ, ಯಾಕೆಂದರೆ 600-700-1000 ಟೆಂಪ್ರೇಚರ್ ಇರುತ್ತೆ, ಕೈ ಸುಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸಿಂಪಲ್ ಮೆಥಡು, ಈ ಥರ ಒಂದು ವಾಟರ್ ಬಾಟಲ್ ತಗೊಂಡು ಮುಚ್ಚಲಕ್ಕೆ ಹೋಲ್ ಮಾಡ್ಕೊಂಡಿದ್ವಿ, ಅದನ್ನು ನಾವು ಯಾವಾಗ ಇಲ್ಲಿ ಇದು ಮಾಡ್ತೀವೋ ಸುಟ್ಟಿದೆ ಅಂದರೆ ಅಲ್ಲಿ ಸೌಂಡ್ ಬರುತ್ತೆ. ಈಗ ನೋಡಿ ಸುತ್ತಲೂ ನಾವು ಈ ಥರ ನೀರಾಗಿ ಚೆಕ್ ಮಾಡಿದಾಗ ತಳಭಾಗದಲ್ಲಿವರೆಗೂ ಉರಿದಿದೆ ಅಂತೇಳಿ ಗೊತ್ತಾಗಿದ್ದಾದಮೇಲೆ ಮೇಲ್ಭಾಗದಲ್ಲಿ ಈ ಹೊಗೆ ಬರುವಂಥದ್ದು ನಿಧಾನಕ್ಕೆ ಕಡಿಮೆ ಆಗುತ್ತೆ. ಈ ಹೊಗೆ ಬರುವಂಥದ್ದು ಯಾವಾಗ ನಿಧಾನಕ್ಕೆ ಕಡಿಮೆ ಆಗುತ್ತೋ ಆವಾಗ ನಾವೇನು ಮಾಡಬೇಕು, ಈ ಚಿಮಣಿಯನ್ನು ತೆಗೆದುಬಿಟ್ಟು ಈ ಥರ ಒಂದು ಗಾಳಿ ಮತ್ತು ಬೆಳಕು ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಕಬ್ಬಿಣದ್ದಾಗಿರ್ಬೋದು, ಪ್ಲಾಸ್ಟಿಕ್ ಹಾಕಿದರೆ ಹೋಗ್ಬಿಡುತ್ತೆ, ಅಲ್ಯೂಮಿನಿಯಮದ್ದಾಗಿರ್ಬೋದು, ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಈ ಮರಳೇನಿರುತ್ತೆ ಅದನ್ನೇ ಹೊರಗಡೆಗೆ ತಗೊಂಬಿಟ್ಟು ಸುತ್ತಲೂ ಪ್ಯಾಕ್ ಮಾಡಿಬಿಡ್ಬೇಕು. ಆನಂತರ ನಾವೇನು ಮಾಡಬೇಕು ಅಂತಂದರೆ ತಳಭಾಗದಲ್ಲಿರ್ತಕ್ಕಂಥ ಹೋಲ್ಸ್ ಮಾತ್ರ ಹಂಗೆ ಇರಬೇಕು, ಆದರೆ ಇಲ್ಲಿ ಈ ಕಂಠದಲ್ಲಿ ಇಲ್ಲಿ ಯಾವಾಗ ನಾವು ಕ್ಯಾಪ್ ಹಾಕ್ತೀವೋ ಇಲ್ಲೇನಾಗುತ್ತೆ ಹೊಗೆ ಬರೋದಕ್ಕೆ ಶುರುವಾಗುತ್ತೆ, ಎಲ್ಲೇ ಈ ಕಂಠದಲ್ಲಿ ಮತ್ತು ಈ 8 ಹೋಲ್ಸ್ ಇದೆಯಲ್ಲ ಅದರಲ್ಲಿ. ಆವಾಗ ನಾವು ಸಗಣಿ ತಗೋಬೋದು ಅಥವಾ ಗೋಡ್ ಮಣ್ಣು ತಗೊಂಬಿಟ್ಟು ಕ್ಲೀನಾಗಿ ಆ ಹೋಲ್ಸ್ಗೆ ಮತ್ತು ಈ ಕಂಠಕ್ಕೆ ಪ್ಯಾಕ್ ಮಾಡಬೇಕು. ಆವಾಗ ಏನಾಗುತ್ತೆ ಏರ್ ಟೈಟ್ ಆಗುತ್ತೆ, ದಮ್ ಬಿರಿಯಾನಿ ಅಂತೀವಲ್ವ ಆ ಥರ ದಮ್ ಕಟ್ತೀವಿ. ಅದಾದಮೇಲೆ ಒಳಗಡೆನೇ ಏನಾಗುತ್ತೆ ಬೆಂಕಿ ಕೆಂಡಗಳಾಗುತ್ತೆ, ಅದು ನಮಗೆ ಸುಮಾರು ಒಂದು 3-4 ಅವರ್ ಆದಮೇಲೆ ನಾವು ಹಾಕಿರ್ತಕ್ಕಂಥ ಉತ್ಪನ್ನ ಏನಿದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಕಟ್ಟಿಗೆ ಆದರೆ 4-4.5 ಅವರ್ ತಗೊಳುತ್ತೆ. ಈ ಥರ ಹುಲ್ಲು ಒಟ್ಟು ಆದರೆ ಈ ಕಡಲೆಕಾಯಿ ಒಟ್ಟಾದರೆ ಕಟ್ಟಿಗೆಗಿಂತಲೂ ಜಾಸ್ತಿ ತಗೊಳುತ್ತೆ. ಯಾಕೆ ಅಂತಂದ್ರೆ ಇದು ಒಂದಕ್ಕೊಂದು ಪ್ಯಾಕ್ ಆಗಿರುತ್ತೆ, ಕಟ್ಟಿಗೆ ಆದರೆ ಲೂಸ್ ಇರುತ್ತೆ, ಅದ್ರ ಟೈಮು ಇದು ಜಾಸ್ತಿ ತಗೊಳುತ್ತೆ. ಇದನ್ನು ನಾವೇನು ಮಾಡಬೇಕು, ಒಂದು 5 ಅವರ್ ಆದಮೇಲೆ ಇದನ್ನು ಚೆಕ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಈ ಸಗಣಿಯಲ್ಲೆಲ್ಲ ಮೆತ್ತಬಿಟ್ಟು ಮತ್ತೆ ನಾವೊಂದು 3-4 ಅವರ್ ಬಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ. ಆ ಕೂಲ್ ಆದಮೇಲೆ ನಾವೇನು ಮಾಡಬೇಕು, ಇದನ್ನು ಓಪನ್ ಮಾಡಬೇಕು. ಕೂಲ್ ಆಗದಿರೋ ಬಿಸಿ ಇರುವಾಗ ಏನಾದರೂ ಓಪನ್ ಮಾಡಿದ್ದೀವಿ ಅಂದರೆ ಮತ್ತೆ ಬೆಂಕಿ ಹಚ್ಕೊಂಬಿಡಿ. ಫುಲ್ ತಣ್ಣಗಾದ ಮೇಲೆ ಮಾತ್ರ ಓಪನ್ ಮಾಡಿದ್ರೆ ನಮಗೆ ಬಯೋಚಾರ್ ಸಿಗುತ್ತೆ. ಆ ಬಯೋಚಾರನ್ನು ಒಂದು ಗಂಜಲ ಸಗಣಿ ಜೊತೆಯಲ್ಲಿ ಬೆರೆಸಿಬಿಟ್ಟು ನಾವು ಪ್ಲಾಸ್ಟಿಕ್ ಡ್ರಮ್ಸ್ಗೆ ಏನು ಕೊಡ್ತಿದ್ದೀವೋ ಅದರಲ್ಲಿ ಬೆರೆಸಿ ನಿಮ್ಮ ಗಿಡಗಳಿಗೆ ಹಾಕ್ಕೋಬೋದು, ಮತ್ತು ಯಾವುದೇ ಬೆಳೆಗಳಿಗೆ ಹಾಕ್ಕೋಬೋದು, ಮತ್ತು ತಿಪ್ಪೆ ಗೊಬ್ಬರದಲ್ಲಿ ಬೆರೆಸಿಬಿಟ್ಟು ಕೂಡ ಹಾಕ್ಕೋಬೋದು. ಈ ವಿಧಾನದಲ್ಲಿ ನಾವು ಬಯೋಚಾರನ್ನು ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ. ಅಲ್ಲಿ ಬಯೋಚಾರನ್ನ ತಯಾರು ಮಾಡ್ಕೊಂಡಿದ್ದು ಅದು ತಯಾರಾಗಿದ್ದಾದ್ಮೇಲೆ ಅದನ್ನು ಗಂಜಲ ಮತ್ತು ಸಗಣಿಯಲ್ಲಿ ಬೆರೆಸ್ಕೊಂಡು ಅದನ್ನು ನೀವು ಎನ್ರೀಚ್ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಯಾರಾದ್ರೂ ಒಬ್ಬರ ರೆಡ್ಡಿ ಬನ್ನಿ ರಮೇಶ್ ಅದಕ್ಕೆ ನಾನು ಹಾಗೆ ಕೊಡಿ ಆ ಪೈಪ್ ಕೊಡಿ ಅವ್ರ ಕೈಗೆ ಸರ್ ಬನ್ನಿ ಸರ್ ಇದು ಈ ಡ್ರಮ್ ಒಂದು ಸೈಡ್ ಇಟ್ಕೊಳ್ಳಿ ಹಂಗೆ ಅಲ್ಲೇ ಇರಲಿ ಬಿಡಿ ಓಕೆ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.